ಈ ವಿಡಿಯೋ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ. ಸ್ನೇಹಿತರೆ, ಕರ್ನಾಟಕದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಪರಿಸ್ಥಿತಿ 2 ವರ್ಷಗಳಿಂದ ಚೆನ್ನಾಗಿಲ್ಲ ಅಂತ ಕಾಣಿಸಿದೆ. ಒಂದಾದ ನಂತರ ಅವರು ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರುತ್ತಲೇ ಇದ್ದಾರೆ. ಕಳೆದ ವರ್ಷ ಹೃದಯಾಘಾತಕ್ಕೆ ಒಳಗಾಗಿದ್ದ ಅವರು 1 ವಾರ ಚಿಕಿತ್ಸೆ ಪಡೆದು ಮನೆಗೆ ಹಿಂತಿರುಗಿದ್ದರು. ಅದರಿಂದ ಚೇತರಿಸಿಕೊಂಡು ಕೆಲವು ಸಿನಿಮಾಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದರೆ ಇದೀಗ ಮತ್ತೆ ಕೊರೋನಾದ 2ನೇ ಅಲೆಯಿಂದಾಗಿ ಆಸ್ಪತ್ರೆ ಸೇರಿರುವ ಅರ್ಜುನ್ ಜನ್ಯ ಅವರ ಪರಿಸ್ಥಿತಿ ನಿಜಕ್ಕೂ ಈಗ ಹೇಗಿದೆ? ಅವರ ಆರೋಗ್ಯದ ಬಗ್ಗೆ ವೈದ್ಯರು ಹೇಳಿದ್ದೇನು? ಜನ್ಯ ಆರೋಗ್ಯ ವಿಚಾರಿಸಿರುವ ಅನುಶ್ರೀ ಹೇಳಿದ್ದೇನು? ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಅರ್ಜುನ್ ಜನ್ಯ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಬಯಸೋ ಹಾಗಿದ್ರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಕರ್ನಾಟಕದಲ್ಲಿ ಕೊರೋನಾ ತಣ್ಣಗಾಗದೆ ಎಂದು ಖುಷಿ ಪಡುತ್ತಿದ್ರು. ಈಗ ಕೊರೋನಾ 2ನೇ ಅಲೆ ಎದ್ದಿದ್ದು, ಈ ಅಲೆಗೆ ಅರ್ಜುನ್ ಜನ್ಯ 2 ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ವಿಡಿಯೋ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ. ಕೊರೋನಾ ಲಕ್ಷಣಗಳಿಂದ ಬಳಲುತ್ತಿರುವ ಅರ್ಜುನ್ ಜನ್ಯ ಅವರನ್ನ ವೈದ್ಯರು ವಿಶೇಷ ಕೊಠಡಿಯಲ್ಲಿ ಚಿಕಿತ್ಸೆ ಕೊಡುತ್ತಿದ್ದು, ಈಗಾಗಲೇ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಅವರಿಗೆ ಮುತುವರ್ಜಿಯಿಂದ ಕಾಳಜಿ ಕೊಡುತ್ತಿದ್ದೇವೆ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ. ಇನ್ನಷ್ಟು ದಿನಗಳ ಬಳಿಕ ಚೇತರಿಕೆ ಕಾಣಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದಲ್ಲದೆ ಅನುಶ್ರೀ ಅರ್ಜುನ್ ಜನ್ಯ ಅವರಿಗೆ ಫೋನ್ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿದ್ದು, ಯಾವುದೇ ತೊಂದರೆ ಇಲ್ಲ, ಇನ್ನು ಕನಿಷ್ಠ 2 ವಾರ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಿ ಡಿಕೆಡಿ ಸೆಟ್ಗೆ ಮರಳುತ್ತೇನೆ ಅಂತ ಅರ್ಜುನ್ ಜನ್ಯ ಅನುಶ್ರೀ ಅವರಿಗೆ ಹೇಳಿದ್ದಾರೆ. ಅರ್ಜುನ್ ಜನ್ಯ ಇನ್ನಷ್ಟು ಚಿಕಿತ್ಸೆ ಪಡೆದುಕೊಂಡು ಬೇಗ ಗುಣಮುಖರಾಗಲಿ, 2 ವಾರಗಳ ಬಳಿಕ ಡಿಸ್ಚಾರ್ಜ್ ಆಗಲಿದ್ದಾರೆ. ಇನ್ನು ಆದಷ್ಟು ಬೇಗ ಅರ್ಜುನ್ ಜನ್ಯ ಅವರು ಗುಣಮುಖವಾಗಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ. ಈ ವಿಡಿಯೋ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ.